2018ರ ಚುನಾವಣೆ ಮಾದಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಚುನಾವಣೆ ಒಂಥರ ಆದರೆ ಈ ಭಾಗದಲ್ಲೇ ಭಾಳ ವಿಶೇಷವಾಗಿ ಲಾಯರ್ ಅಸೋಸಿಯೇಷನ್ನು, ಡಾಕ್ಟರ್ ಅಸೋಸಿಯೇಷನ್ ಎಲ್ಲರೂ ಬಂದು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಭಾಳ ಸಂತೋಷ ತಂದಿರೋ ವಿಷಯ. ಇದಕ್ಕೆ ಕಾರಣ ದೇವೇಗೌಡರು ಮಾಡಿರ್ತಕ್ಕಂಥದ್ದು ಒಳ್ಳೆ ಕೆಲಸ, ಈ ಕಡೆ ಕುಮಾರಣ್ಣ ಮಾಡಿರ್ತಕ್ಕಂಥ 20 ದಿನ ಒಳ್ಳೆ ಕೆಲಸ, ಈ ಭಾಗದಲ್ಲಿ ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಮೆಚ್ಚಿ ಎಲ್ಲರೂ ಬಂದು ವಾಲಂಟಿಯರ್ಗೆ ನಾವು ಈ ಕೆಲಸ ಮಾಡ್ತೇವೆ ಅಂತ ವಾಲಂಟಿಯರ್ ಬಂದರೆ ಭಾಳ ಸಂತೋಷ ತಂದಿರುವಂಥ ವಿಷಯ. ನಾವು ಈಗಾಗಲೇ ಪ್ರತಿ ಮನೆಯೂ ಕೂಡ 5 ಬಾರಿ ಮುಟ್ಟಿದ್ದೇವೆ. ಈ ಜನರು ಯಾತಕ್ಕೋಸ್ಕರ ಬರ್ತೀರಿ, ಈ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಿದೆ, ನಾವು ಖಂಡಿತ ಮತ ಹಾಕ್ತೀವಿ ಇರೋದು ವಾಲಂಟಿಯರ್ ಮತದಾರರು ನಮಗೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡು ಪ್ರತಿ ಮನೆಯೂ 10 ಸಾರಿ ಮುಟ್ಟಲೇಬೇಕು, ಅವ್ರನ್ನ ಮತ ಹಾಕ್ಲಿಕ್ಕೆ ಕರ್ತರಬೇಕು, ಹೆಚ್ಚಿನ ರೀತಿ ಮತ ಹಾಕಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. 12ನೇ ತಾರೀಕು ಏನು ಮತಯಾಚನೆ ಮಾಡಬೇಕು ಅಂತ ಒಟ್ಟಿದ್ದೀವಿ. ರಾಜ್ಯದ ಜನ ದಯಮಾಡಿ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತಯಾಚನೆ ಮಾಡೋ ಅವಕಾಶ ಇದೆ. ದಯಮಾಡಿ ಹೆಚ್ಚಿನ ರೀತಿ ಬಂದು ನಿಮ್ಮ ಹಕ್ಕನ್ನು ಯಾರನ್ನ ಯಾವ ಪಕ್ಷನ ಬೆಳೆಸಬೇಕು ಉಳಿಸ್ಬೇಕು ಅಂದ್ಕೊಂಡು ಯೋಚನೆ ಮಾಡಿ ಒಳ್ಳೆಯ ಪಕ್ಷ ಜನತಾದಳ ಪಕ್ಷ ಅದು ಕುಮಾರಣ್ಣನ CM ಮಾಡಬೇಕು. ದಯಮಾಡಿ ನೀವೆಲ್ಲರೂ ಬಂದು ಮತ ಹಾಕಬೇಕು ಈ ಸಂದರ್ಭಕ್ಕೆ ಕೇಳ್ಕೊಳ್ತೇವೆ. ಜನತಾದಳ JDS ಪಕ್ಷದಿಂದ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸತಕ್ಕಂತಹ KGopalayyanavaru ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ನೋಡಿ ನಾವು ವಕೀಲರೆಲ್ಲರೂ ಒಂದೇ ಒಕ್ಕಟ್ಟಿನಿಂದ ಸೇರಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಪರವಾಗಿ ಹಾಗೂ ಕುಮಾರಣ್ಣನವರು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಅದೇ ರೀತಿ ಈ ಕ್ಷೇತ್ರದ ಅಭ್ಯರ್ಥಿ ಆದಂಥ ಗೋಪಾಲಯ್ಯನವರನ್ನು ಅತಿ ಹೆಚ್ಚು ಬಹುಮತದಿಂದ ಜಯಿಸಿಲನಾಗಿ ಮಾಡಬೇಕು ಅಂದ್ಬಿಟ್ಟು ಅವರು ಮಾಡಿರ್ತಕ್ಕಂಥ ಸಾಧನೆ ಯಾವುದೇ ಡಯಾಲಿಸಿಸ್ ಕೇಂದ್ರ ಇರ್ಬೋದು, ಹೆರಿಗೆ ಆಸ್ಪತ್ರೆ ಇರ್ಬೋದು, ಮೋರಿ ಮಾಡಿರ್ಬೋದು, ಸ್ಯಾನಿಟ್ರಿ ಇರ್ಬೋದು, ವಾಟ್ರ್ ಇರ್ಬೋದು, ರೋಡು ಕೆಲಸ ಇರ್ಬೋದು, ಅವರು ದಿನದ 24 ಗಂಟೆನೂ ಸಹ ಕೆಲಸ ಮಾಡಿದರೆ ಈ ಕ್ಷೇತ್ರದ ಜನಗೆ ಸ್ಪಂದಿಸಿದ್ದಾರೆ. ಅದರಿಂದ ನಾವು ಈ ಒಂದು ಕ್ಷೇತ್ರದ ಜನನ ಕೆಲಸ ಮಾಡಿರೋದ್ರಿಂದ ನಾವು ಅವ್ರ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾವು ವಕೀಲರೆಲ್ಲರೂ ಸಹ ಅವ್ರಿಗೆ ಮತ ಕೇಳಲಿಕ್ಕೆ ಮತಯಾಚನೆ ಮಾಡಲಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ. ದಯಮಾಡಿ ಈ ಕ್ಷೇತ್ರದ ಮತದಾರರು ಗೋಪಾಲೇಂದ್ರರು ಅವರ ಸೀರಿಯಲ್ ನಂಬರ್ 2 ತೆನೆ ಒತ್ತ ಮಹಿಳೆಯರ ಗುರುತಿಗೆ ಓಟನ್ನು ನೀಡಿ ಜಯಿಸಿದ ನಾವು ಮಾಡಬೇಕು ಅಂತ ನಮ್ಮ ವಕೀಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಜಾತ್ಯತೀತ ಜನತಾದಳದ ಸರ್ಕಾರ ಬಂದರೆ ಮಾತ್ರ ಈ ರಾಜ್ಯಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು, ಇಲ್ಲ ಅಂತಂದರೆ ನಾವೆಲ್ಲ ನತಾದೃಷ್ಟು ಅಂತಕ್ಕಂಥದ್ದು ನನ್ನ ಭಾವನೆ. 5 ವರ್ಷ BJP ಸರ್ಕಾರವನ್ನು ನೋಡಿದ್ದೇವೆ, 5 ವರ್ಷ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ದೇವೆ. ಈ ನಾಡಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸ್ಪಂದಿಸದೇ ಇರತಕ್ಕಂಥ ದಿನಗಳನ್ನು ನಾವು ನೋಡಿದ್ದೇವೆ, ನೋವನ್ನು ತಿಂದಿದ್ದೇವೆ. ಜೊತೆಗೆ ಕಾವೇರಿಯ ವಿಚಾರವಾಗಿ ಕೇಂದ್ರ ಸರ್ಕಾರ ನಡೆದುಕೊಂಡಿರ್ತಕ್ಕಂಥ ರೀತಿ 19 ಜನ ಸಂಸದರು ಈ ಭಾಗದಿಂದ ಈ ರಾಜ್ಯದಿಂದ ಗೆದ್ದೋಗಿದ್ರು. ನಮ್ಮ ಬೆಂಗಳೂರಿಗೆ ಮತ್ತು ಮಹದಾಯಿ ವಿಚಾರದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಇದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದೆಲ್ಲ ಸರಿ ಹೋಗಬೇಕು ಅಂದರೆ ಸನ್ಮಾನ್ಯ ನಮ್ಮ ನಾಯಕರಾದ ದೇವೇಗೌಡರ ಜೀವಿತಾವಧಿಯ ಕಾಲದಲ್ಲಿ ನೀರಾವರಿ ಸಮಸ್ಯೆ ಮತ್ತು ಬೆಂಗಳೂರಿನ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತಂದರೆ ಸನ್ಮಾನ್ಯ ದೇವೇಗೌಡರು ನಾಯಕತ್ವದಲ್ಲಿ ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯ ನಮ್ಮ ಸ್ನೇಹಿತರು ವಕೀಲರ ಸಮುದಾಯಕ್ಕೆ ತಾವು ಇಲ್ಲೇನು ಬಂದು ಇದು ಮಾಡ್ತಾ ಇದ್ದೀರಾ, ಇನ್ನೂ ಒಂದಿನ ಇಲ್ಲ 2 ದಿನ ನನ್ನ ಕ್ಷೇತ್ರಕ್ಕೆ ಬರಬೇಕು ತಾವು. ಅದೇ ರೀತಿ ಈ ಬೆಂಗಳೂರಿನ ವಿವಿಧ ಕ್ಷೇತ್ರಗಳಲ್ಲಿ ಏನು ವಕೀಲರಿಂದ ಇದೆ ಅಲ್ಲೂ ಸಹ ಜಾತ್ಯತೀತ ಜನತಾದಳಕ್ಕೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ.